ನರಸೀಪುರದ ಕೆಂಪಯ್ಯನ ಹುಂಡಿಯಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ. ಕೆಂಪಯ್ಯನ ಹುಂಡಿ ಗೇಟ್ ಬಳಿಯ ಹೋಟೆಲ್ ಬಳಿ ಏನು ಸ್ಫೋಟಕ ಪತ್ತೆಯಾಗಿದೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಸ್ಫೋಟಕ ವಸ್ತುಗಳನ್ನಿಟ್ಟಿದ್ದಂತಹ ಅಪರಿಚಿತರು ಕವರ್ ತೆಗೆದು ನೋಡಿ ಹೋಟೆಲ್ ಸಿಬ್ಬಂದಿ ಗಾಬರಿಗೊಂಡಿದ್ದಾರೆ. ಸ್ಫೋಟಕ ವಸ್ತುಗಳ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಬಾಂಬ್ ತಜ್ಞರ ಭೇಟಿಯನ್ನು ನೀಡಿ ಸ್ಫೋಟಕ ವಸ್ತುಗಳ ಪರಿಶೀಲನೆ ಮಾಡಿದ್ದಾರೆ. ಟ್ಯೂಬ್ ಆಕಾರದ 9 ಸ್ಫೋಟಕ, 1 ನಾಡ ಬಾಂಬ್ ಆಕಾರದ ವಸ್ತು ಪತ್ತೆಯಾಗಿದೆ. ಇನ್ನು ಕಲ್ಲು ಗಣಿಗಾರಿಕೆಗೆ ಟ್ಯೂಬ್ ಆಕಾರದ ಸ್ಫೋಟಕಗಳ ಬಳಕೆ ಮಾಡುವಂತಹ ಶಂಕೆ ಇದ್ದು, ಕಾಡು ಪ್ರಾಣಿಗಳ ಬೇಟೆಗೆ ನಾಡ ಬಾಂಬ್ ಬಳಕೆ ಎನ್ನಲಾಗ್ತಾ ಇದೆ. ಇನ್ನು ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳವನ್ನು ಕರೆಸಿರುವಂಥದ್ದು. ನರಸೀಪುರದ ಕೆಂಪಯ್ಯನ ಹುಂಡಿಯಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ. ಕೆಂಪಯ್ಯನ ಹುಂಡಿ ಗೇಟ್ ಬಳಿಯ ಹೋಟೆಲ್ ಬಳಿ ಸ್ಫೋಟಕ ಪತ್ತೆಯಾಗಿದ್ದು, ಪ್ಲಾಸ್ಟಿಕ್ ಕವರ್ನಲ್ಲಿ ಸ್ಫೋಟಕ ವಸ್ತುಗಳನ್ನಿಟ್ಟಿದ್ದ ಅಪರಿಚಿತರು ಕವರ್ ತೆಗೆದು ನೋಡಿ ಗಾಬರಿಗೊಂಡಿದ್ದಾರೆ. ಹೋಟೆಲ್ನ ಸಿಬ್ಬಂದಿ ಸ್ಫೋಟಕ ವಸ್ತುಗಳ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದು, ಸ್ಥಳಕ್ಕೆ ಬಾಂಬ್ ತಜ್ಞರು ಭೇಟಿ ನೀಡಿ ಏನು ಸ್ಫೋಟಕ ವಸ್ತುಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಟ್ಯೂಬ್ ಆಕಾರದ 9 ಸ್ಫೋಟಕ, 1 ನಾಡ ಬಾಂಬ್ ಆಕಾರದ ವಸ್ತು ಪತ್ತೆಯಾಗಿದೆ. ಕಲ್ಲು ಗಣಿಗಾರಿಕೆಗೆ ಟ್ಯೂಬ್ ಆಕಾರದ ಸ್ಫೋಟಕಗಳನ್ನು ಬಳಕೆ ಮಾಡುವಂತಹ ಶಂಕೆ ಇದೆ. ಇನ್ನು ಕಾಡು ಪ್ರಾಣಿಗಳ ಬೇಟೆಗೆ ನಾಡ ಬಾಂಬ್ ಬಳಕೆ ಎನ್ನಲಾಗ್ತಾ ಇದೆ. ಸ್ಫೋಟಕ ವಸ್ತುಗಳ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಏನು ಟಿನರ್ಸಿಪುರದ ಕೆಂಪಯ್ಯನ ಹುಂಡಿಯಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿವೆ. ಮಾಡ್ತೀನಿ ಸರ್, ಈಗ ಮಾಡ್ತೀನಿ. ಪ್ರವೀಣ ಚೂರು ಬಿಡು ಪ್ರವೀಣ. ಪುರಪುರ ಅಂತಲ್ಲ ಮಾಡ್ತೀನಿ ಸರ್, ಈಗ ಮಾಡ್ತೀನಿ. ಪ್ರವೀಣ ಚೂರು ಬಿಡು ಪ್ರವೀಣ. ಪುರಪುರ ಅಂತಲ್ಲ.